Hi, good morning everyone. As in the previous classes, we have to discuss about a Venn diagram and operations of a set. Operations of a two sets anta tagondaga one operations na matra nodidvi, that is union of a two sets. Yes, okay. Union of a two sets means let A and B any two sets, and A union B is the set which contains all the elements of a set A and all the elements of the set B. Common elements ittu antandre taken as only ones anta helta idvi. Haudalva idishtu nimge A union B adara geometrical representations nodidri, sorry diagrammatic representations nodidri, Venn diagrammatic representations na A union B madadaga namge complete shade maartta idvi. A union B andre idishtu nimge union of a two set. ಹೌದಲ್ವಾ? ಹಾಗಾದರೆ ಈಗ ನಾವು ಇಂಟರ್ಸೆಕ್ಷನ್ಸ್ ಆಫ್ ಟೂ ಸೆಟ್ಸ್ ನೋಡ್ತಾ ಹೋಗೋಣ. ಹಾಗಾದರೆ ಇಂಟರ್ಸೆಕ್ಷನ್ಸ್ ಆಫ್ ಟೂ ಸೆಟ್ ಅಂದರೆ ಯಾವ ಥರ ಬರ್ತಾ ಹೋಗುತ್ತೆ? ಎ ಯೂನಿಯನ್ ಬಿ ಅಂದರೆ ಸೆಟ್ ಎ ಮತ್ತು ಸೆಟ್ ಬಿ ಅಲ್ಲಿರುವಂಥ ಎರಡು ಎಲಿಮೆಂಟ್ಸ್ಗಳನ್ನು ಮರ್ಜ್ ಮಾಡಿ ಬರಿತಾ ಇದ್ವಿ. ಹೌದಲ್ವಾ? ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಎ ಯೂನಿಯನ್ ಬಿಗೆ ಸೆಟ್ ಆಫ್ ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ದ ಫಸ್ಟ್ ಪಿ ಯು ಕ್ಲಾಸ್ ರೂಮ್, ಹಾಗೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಬಾಯ್ಸ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಫಸ್ಟ್ ಪಿ ಯು. ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸ್ ರೂಮ್ ಇದೆ, ಅದು ಸೆಟ್ ತೊಗೊಂಡ್ರೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಕ್ಲಾಸ್ ರೂಮ್ ಅಂತ ತೊಗೊಂಡಾಗ ಅದೊಂದು ಸೆಟ್ ಆಗ್ತಾ ಹೋಗುತ್ತೆ. ಅದೊಂದು ಸೆಟ್ಟನ್ನು ಸಪ್ರೇಟಾಗಿ ಸೈಡಲ್ಲಿ ಇಡೋಣ. ಹಾಗಾದರೆ ಫಸ್ಟ್ ಪಿ ಯಲ್ಲಿರುವಂತಹ ಸೆಟ್ ಆಫ್ ಆಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಅಂದರೆ ಸೆಕ್ಷನ್ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಅಂತ ತೊಗೊಂಡ್ರೆ ಎ ಬಿ ಸಿಲಿ ಇರುವಂತಹ ಗರ್ಲ್ಸ್ಗಳನ್ನೆಲ್ಲ ನಾವು ಒಂದು ಸೆಟ್ಟಲ್ಲಿ ಬರಿತಾ ಇದ್ದೀನಿ, ದಟ್ ಈಸ್ ಸೆಟ್ ಎ. ಹಾಗೆ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇಂದ ಸೆಕ್ಷನ್ ಬಿ, ಸಾರಿ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇಂದ ಫಸ್ಟ್ ಪಿ ಯು ಬಾಯ್ಸ್ ಸ್ಟೂಡೆಂಟ್ಸ್ ಇಂದ ಸೆಟ್ ಬಾಯ್ಸ್ ಸ್ಟೂಡೆಂಟ್ಸ್ ಇಂದ ಫಸ್ಟ್ ಪಿ ಅಂತ ತೊಗೊಂಡ್ರೆ ಎ ಬಿ ಸಿ ಸೆಕ್ಷನಲ್ಲಿರುವಂತಹ ಬಾಯ್ಸ್ ಸ್ಟೂಡೆಂಟ್ಸ್ಗಳನ್ನೆಲ್ಲ ಸೆಟ್ ಬಿ ಅಂತ ತೊಗೊಳ್ತಾ ಇದ್ದೀನಿ. ಹಾಗಾದರೆ ಎ ಯೂನಿಯನ್ ಬಿ ಮಾಡಿ ಅಂದರೆ ಎ ಯೂನಿಯನ್ ಬಿ ಮಾಡಿದಾಗ ನಮಗೆ ಒನ್ ಮೋರ್ ಸೆಟ್ ಸಿಗ್ತಾ ಹೋಗುತ್ತೆ, ದಟ್ ಈಸ್ ಸೆಟ್ ಸಿ. ಹಾಗಾದರೆ ಎ ಯೂನಿಯನ್ ಬಿ ಅಂದರೆ ಅರ್ಥ ಏನು? ವಿಚ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಆ್ಯಂಡ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ. ಹೌದಲ್ವಾ? ಸೆಟ್ ಎಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನ ಎ ಯೂನಿಯನ್ ಬಿಲ್ ಹಾಕಬೇಕು, ಹಾಗೆ ಸೆಟ್ ಬಿಯಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ಸೆಟ್ ಬಿಯಲ್ಲಿ ಹಾಕಬೇಕು, ಎ ಯೂನಿಯನ್ ಬಿಲ್ ಹಾಕಬೇಕು. ಹಾಗಾದರೆ ಎ ಯೂನಿಯನ್ ಬಿ ಇಸ್ ಕ್ವೆಶ್ಚನ್, ನಮಗೆ ಒಂದು ಸೆಟ್ ಸಿಗ್ತಾ ಹೋಗುತ್ತೆ, ದಟ್ ಇಸ್ ಸೆಟ್ ಸಿ. ಹಾಗಾದರೆ ಎ ಯೂನಿಯನ್ ಬಿ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ದ ಸೆಕ್ಷನ್ ಎ ಬಿ ಸಿ ಆಯಿತು. ಹೌದಾ? ಎಲ್ಲ ಸ್ಟೂಡೆಂಟ್ಸ್ ಎ ಬಿ ಸಿಲಿ ಇರುವಂಥ ಎಲ್ಲ ಎಲಿಮೆಂಟ್ಸ್ಗಳು ನಮಗೆ ಸೆಟ್ ಸಿ ಆಗ್ತಾ ಇದೆ, ದಟ್ ಈಸ್ ಎ ಯೂನಿಯನ್ ಬಿ. ಹೌದಲ್ವಾ? ಹಾಗಾದರೆ ಇಂಟರ್ಸೆಕ್ಷನ್ಸ್ ಆಫ್ ಟೂ ಸೆಟ್ ನೋಡೋದಾದರೆ ಅಗೇನ್ ವಿ ಹ್ಯಾವ್ ಟು ಟೇಕ್ ಟೂ ಸೆಟ್ಸ್, ದಟ್ ಈಸ್ ಎ ಆ್ಯಂಡ್ ಬಿ. ಲೈಕ್ ಎ ಆ್ಯಂಡ್ ಬಿ ದ ಟೂ ಸೆಟ್ಸ್ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಈಸ್ ದ ಒನ್ ಮೋರ್ ಸೆಟ್, ಎ ಇಂಟರ್ಸೆಕ್ಷನ್ ಬಿ ಈಸ್ ದ ಒನ್ ಮೋರ್ ಸೆಟ್, ಸೆಟ್ ಎ ಮತ್ತು ಸೆಟ್ ಬಿ ತಗೊಂಡಾಗ ಸೆಟ್ ಎಯಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ಗಳಿದೆ, ಹಾಗೆ ಸೆಟ್ ಬಿಯಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ಗಳಿದೆ. ಹಾಗಾದರೆ ಸೆಟ್ ಎ ಮತ್ತು ಸೆಟ್ ಬಿ ಅಲ್ಲಿರುವಂತಹ ಕಾಮನ್ ಎಲಿಮೆಂಟ್ಸ್ಗಳನ್ನು ಮಾತ್ರ ಎ ಇಂಟರ್ಸೆಕ್ಷನ್ ಬಿಯಲ್ಲಿ ಬರಿತಾ ಹೋಗ್ತೀವಿ. ಗೊತ್ತಾಯ್ತಾ? ಹಾಗಾದರೆ ಎಕ್ಸಾಂಪಲ್ ನೋಡೋದಾದರೆ ಸೆಟ್ ಎ ಇಸ್ ಈಕ್ವಲ್ಸ್ ಟು 1, 2, 3, 4, 5 ಹಾಗೆ ಆ್ಯಂಡ್ ಸೆಟ್ ಬಿ ಇಸ್ ಈಕ್ವಲ್ಸ್ ಟು 3, 4, 5, 6 ಓಕೆನಾ? ಹಾಗಾದರೆ ಸೆಟ್ ಎ ಇಂಟರ್ಸೆಕ್ಷನ್ ಬಿ, ಸೆಟ್ ಎ ಇಂಟರ್ಸೆಕ್ಷನ್ ಬಿ ಈಸ್ ದ ಒನ್ ಮೋರ್ ಸೆಟ್ ಯು ಹ್ಯಾವ್ ಟು ಗೆಟ್ ಫ್ರಮ್ ದ ಟೂ ಸೆಟ್ಸ್, ದಟ್ ಈಸ್ 3, 4, 5. ಯಾಕೆ ಎ ಇಂಟರ್ಸೆಕ್ಷನ್ ಬಿ ಅಂದರೆ ನಾನು ಹೇಳಿದ್ದೆ ಸೆಟ್ ಎ ಮತ್ತು ಸೆಟ್ ಬಿಯಲ್ಲಿರುವಂತಹ ಕಾಮನ್ ಎಲಿಮೆಂಟ್ಸ್ಗಳನ್ನ ಮಾತ್ರ ನಾವು ಎ ಇಂಟರ್ಸೆಕ್ಷನ್ ಬಿಯಲ್ಲಿ ಬರ್ಕೊಳ್ತಾ ಹೋಗ್ತಿದ್ದೀವಿ. ಅಂದರೆ ವಿಚ್ ಕಂಟೈನ್ಸ್ ದ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ದ ಎ ಆ್ಯಂಡ್ ಬಿ. ಎ ಇಂಟರ್ಸೆಕ್ಷನ್ ಬಿ ಇಸ್ ದ ಕಂಟೈನ್ಸ್ ದ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ಎರಡೂ ಸೆಟ್ಟಲ್ಲಿರೋಂಥ ಕಾಮನ್ ಎಲಿಮೆಂಟ್ಸ್ಗಳನ್ನ ಮಾತ್ರ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀವಿ, ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ. ಹಾಗಾದರೆ ಇಂಟರ್ಸೆಕ್ಷನ್ ಸಿಂಬಲ್ ಯಾವುದು? ದಿಸ್ ಒನ್ ಇಸ್ ಎ ಇಂಟರ್ಸೆಕ್ಷನ್ ಸಿಂಬಲ್ ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಬರ್ತೀವಿ ಅಂದರೆ ದಿಸ್ ಇಸ್ ದ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ಸ್ ಆಫ್ ದ ಇಂಟರ್ಸೆಕ್ಷನ್ಸ್ ಆಫ್ ದ ಟೂ ಸೆಟ್ಸ್ ಎ ಆ್ಯಂಡ್ ಬಿ ಆಗ್ತಾ ಹೋಗುತ್ತೆ. ಹಾಗಾದರೆ ಇಂಟರ್ಸೆಕ್ಷನ್ಸ್ ಅಂತ ತಗೊಂಡಾಗ ಮ್ಯಾಥಮೆಟಿಕಲ್ ಡೆಫಿನೇಷನ್ಸ್ ಏನಾಗ್ತಾ ಹೋಗುತ್ತೆ, ಅದರ ಎಕ್ಸಾಂಪಲ್ ಯಾವ ಥರ ಬರ್ತಾ ಹೋಗುತ್ತೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಎಸ್, ಹಾಗಾದರೆ ಮ್ಯಾಥಮೆಟಿಕಲ್ ಡೆಫಿನೇಷನ್ಸ್ ಅಂತ ನೋಡಿದಾಗ ಇಂಟರ್ಸೆಕ್ಷನ್ಸ್ ಆಫ್ ಟೂ ಸೆಟ್ಸ್
in the mathematical definitions antandre yatra bartavute intersections of two sets and the definitions kelidre the intersection of two sets A and B is the set of all those elements andre which belongs to both A and B andre set A matte set B alli irantha common elements galana matra set of all those elements which belongs to in the set A and which belongs to the set B belongs to in set A andre set A alli irantha elements and set B alli irantha elements common ide andre A intersection B set alli mention martta hogtivi example nodidira definitions normal definitions nodidira definitions andmele intersections of two sets mathematical definitions nodidira ಹಾಗಾದರೆ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ಸ್ ಯಾವ ಥರ ಮಾಡ್ತಾ ಹೋಗ್ತೀರಾ ಎ ಇಂಟರ್ಸೆಕ್ಷನ್ ಬಿ ಅಂದರೆ ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಎಕ್ಸ್ ಅನ್ನೋ ಎಲಿಮೆಂಟ್ಸ್ ಸೆಟ್ ಎ ಅಲ್ಲಿ ಮಾತ್ರ ಇರಬೇಕು ಹಾಗೆ ಎಕ್ಸ್ ಅನ್ನೋ ಎಲಿಮೆಂಟ್ಸ್ ಸೆಟ್ ಬಿ ಅಲ್ಲಿ ಇರುವಂಥ ಎಲಿಮೆಂಟ್ಸ್ಗಳು ಇದ್ರೆ ಮಾತ್ರ ಎ ಇಂಟರ್ಸೆಕ್ಷನ್ ಬಿ ಬರಿತಾ ಹೋಗ್ತೀವಿ ಬಟ್ ಯೂನಿಯನಲ್ಲಿ ಆರ್ ತಗೊಂಡಿದ್ವಿ ಇಂಟರ್ಸೆಕ್ಷನ್ಸಲ್ಲಿ ಆ್ಯಂಡ್ ತಗೊಳ್ತಾ ಇದ್ದೀವಿ ಗೊತ್ತಾಯ್ತಲ್ವಾ ಇದು ನಿಮಗೆ ಇಂಟರ್ಸೆಕ್ಷನ್ಸ್ ಆಫ್ ಟೂ ಸೆಟ್ಸ್ ಹಾಗಾದರೆ ವೆನ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ಸ್ ತೋರಿಸ್ರಿ ಎ ಇಂಟರ್ಸೆಕ್ಷನ್ ಬಿ ಅಲ್ಲಿ ಅಂತ ಏನಾದರೂ ಕೇಳಿದ್ರೆ ಡ್ರಾ ಎ ವೆನ್ ಡಯಾಗ್ರಾಮ್ ಫಾರ್ ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳಿದ್ರು ಅಂದರೆ ಯಾವ ಥರ ಬರಿತಾ ಹೋಗ್ತೀರಾ ಸೆಟ್ ಎ ಹಾಗೆ ಸೆಟ್ ಬಿ ಬರ್ಕೊಂಡಿದ್ದೀರಾ ಸೆಟ್ ಎ ಮತ್ತೆ ಸೆಟ್ ಬಿ ಬರ್ಕೊಂತೀರಾ ಬರ್ಕೊಂಡಾದ್ಮೇಲೆ ಇಂಟರ್ಸೆಕ್ಷನ್ ಅಂದ್ರೆ ಅರ್ಥ ಏನು ಕಾಮನ್ ಇನ್ ದ ಸೆಟ್ ಎ ಆ್ಯಂಡ್ ಕಾಮನ್ ಇನ್ ದ ಸೆಟ್ ಬಿ ಸೆಟ್ ಎ ಅಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಆ್ಯಂಡ್ ಸೆಟ್ ಬಿ ಅಲ್ಲಿರೋಂಥ ಕಾಮನ್ ಎಲಿಮೆಂಟ್ಸ್ಗಳನ್ನು ಮಾತ್ರ ಬರ್ಕೋಬೇಕು ಹಾಗಾದರೆ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಕಾಮನ್ ರೀಸನ್ ಯಾವುದಾಗಿತ್ತೋ ದಿಸ್ ಈಸ್ ದ ಎ ಇಂಟರ್ಸೆಕ್ಷನ್ ಬಿ ರೀಜನ್ ದಿಸ್ ಒನ್ ಈಸ್ ದ ಎ ಇಂಟರ್ಸೆಕ್ಷನ್ ಬಿ ರೀಜನ್ ಹಾಗಾದರೆ ಎ ಯೂನಿಯನ್ ಬಿ ರೀಜನ್ ಯಾವ್ದು ಬರಿದೆ ಅಂತಂದರೆ ಹೋಲ್ ಸೆಟ್ನ ನೀವು ಶೇಡ್ ಮಾಡ್ತಿದ್ರಿ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಎರಡೂ ಸೆಟ್ಟಲ್ಲಿ ಕಾಮನ್ ಇರೋಂಥ ಎಲಿಮೆಂಟ್ಸ್ಗಳು ಕಾಮನ್ ರೀಜನ್ ಅಲ್ಲಿ ಬರ್ಕೊಂತಿದ್ವಿ ಸೊ ಕಾಮನ್ ರೀಜನ್ ಅಲ್ಲಿ ನಮಗೆ ಎ ಇಂಟರ್ಸೆಕ್ಷನ್ ಬಿ ಆಗಿರುತ್ತೆ ಅಂದರೆ ದಿಸ್ ಇಸ್ ದ ಶೇಡೆಡ್ ರೀಜನ್ ಆಫ್ ದ ಇಂಟರ್ಸೆಕ್ಷನ್ಸ್ ಆಫ್ ಟು ಸೆಟ್ ಓಕೆನಾ ಇದು ನಿಮಗೆ ಇಂಟರ್ಸೆಕ್ಷನ್ಸ್ ಆಫ್ ಅ ಟೂ ಸೆಟ್ಸ್ ಹಾಗಾದರೆ ಇದ್ರ ಬೇಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳಿದೆ ಇಂಟರ್ಸೆಕ್ಷನ್ಸ್ ಆಫ್ ಟೂ ಸೆಟ್ಸ್ ಅಂದರೆ ಯಾವ ಥರ ಬರ್ತಾ ಹೋಗುತ್ತೆ ಅದರ ಬೇಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ಗಳು ನೋಡ್ತಾ ಹೋಗೋಣ ಇನ್ನೊಂದು ತಿಳ್ಕೊಳ್ಳಿ ಆಪರೇಷನ್ಸ್ ಆನ್ ಎ ಟೂ ಸೆಟ್ಸ್ಗಳ ಮೇಲೆ ಟೂ ಸೆಟ್ಗಳ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸ್ಗಳು ಜನ್ರೇಟ್ ಆಗೋದು ಎಕ್ಸಾಮಲ್ಲಿ ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥ ಟಾಪಿಕ್ ಯಾವುದಾಗಾದ್ರೆ ಆಪರೇಷನ್ಸ್ ಆನ್ ಟೂ ಸೆಟ್ಸ್ ಆಪರೇಷನ್ಸ್ ಆನ್ ಟೂ ಸೆಟ್ಸಲ್ಲಿ ಯೂನಿಯನ್ ಕಲ್ಕೊಂಡ್ರಿ ಇಂಟರ್ಸೆಕ್ಷನ್ ತಿಳ್ಕೊತಾ ಇದ್ದೀರಾ ಸೊ ಇವೆರಡರ ಮೇಲೆ ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂದರೆ ಪ್ರಾಪರ್ಟೀಸ್ನ ಹಿಡ್ಕೊಂಡು ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ ಫೋರ್ ಮಾರ್ಕ್ಸ್ ಸಾರಿ ತ್ರೀ ಮಾರ್ಕ್ಸ್ ಆರ್ ಫೈವ್ ಮಾರ್ಕ್ಸ್ಗೆ ಗೊತ್ತಾಯ್ತಲ್ವಾ ಸೊ ನೋಡ್ತಾ ಹೋಗೋಣ ಪ್ರಾಬ್ಲಮ್ಸ್ ಏ ಥರ ಇದೆ ಅಂತ ಎಸ್ ಪ್ರಾಬ್ಲಮ್ಸ್ನ ನೋಡೋಕ್ಕಿಂತ ಮುಂಚೆ ಪ್ರಾಪರ್ಟೀಸ್ಗಳಿವೆ ಈ ಪ್ರಾಪರ್ಟೀಸ್ಗಳನ್ನ ನೋಡ್ತಾ ಹೋಗೋಣ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಆಪರೇಷನ್ಸ್ ಆನ್ ಇಂಟರ್ಸೆಕ್ಷನ್ಸ್ ಅಂತ ಅಂದರೆ ಯಾವ್ಯಾವ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗುತ್ತೆ ಅನ್ನೋದು ನೋಡ್ತಾ ಹೋಗೋಣ ಹಾಗಾದರೆ ಫಸ್ಟ್ ಪ್ರಾಪರ್ಟಿ ಯಾವುದು ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಬಿ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ಸ್ ಅಂದರೆ ವಿಚ್ ಇಸ್ ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಎ ಮತ್ತು ಬಿ ಅಲ್ಲಿ ಇರುವಂಥ ಕಾಮನ್ ಎಲಿಮೆಂಟ್ಸ್ಗಳನ್ನ ಸೆಟ್ ಎಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾ ಇದ್ವಿ ಸೊ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಒಂದು ಸೆಟ್ ಸಿಗ್ತಾ ಹೋಗುತ್ತೆ ಹಾಗೆಯೇ ಬಿ ಇಂಟರ್ಸೆಕ್ಷನ್ ಎ ಮಾಡಿದಾಗ ಒನ್ ಮೋರ್ ಸೆಟ್ ಸಿಗ್ತಾ ಹೋಗುತ್ತೆ ಸೊ ಎರಡೂ ಸೆಟ್ಗಳು ಈಕ್ವಲ್ ಆಯಿತು ಹಾಗಾಗಿ ಕಾಂಪಿಟೇಟಿವ್ ಪ್ರಾಪರ್ಟಿನ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗುತ್ತೆ ಹಾಗೆ ಅಸೋಸಿಯೇಟಿವ್ ಕೂಡ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ ಇಷ್ಟು ಪ್ರಾಪರ್ಟೀಸ್ನ ಹಿಡ್ಕೊಂಡು ಪ್ರಾಬ್ಲಮ್ಸ್ಗಳಿದ್ದಾವೆ ನಿಮಗೆ ತ್ರೀ ಫೈವ್ ಮಾರ್ಕ್ಸ್ಗೆ ಸೊ ಆ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಹೋಗೋಣ ನೋಡೋಕ್ಕಿಂತ ಮುಂಚೆ ಈ ಪ್ರಾಪರ್ಟೀಸ್ಗಳನ್ನ ಬರ್ಕೊಂಬಿಡಿ ಎ ಇಂಟರ್ಸೆಕ್ಷನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಈಸ್ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಆಫ್ ಇಂಟರ್ಸೆಕ್ಷನ್ ಸಿ ಈಸ್ ಆಲ್ಸೋ ಸ್ಯಾಟಿಸ್ಫೈಡ್ ಆ್ಯಂಡ್ ಎಂಟಿ ಇಂಟರ್ಸೆಕ್ಷನ್ ಎ ಮಾಡಿದಾಗ ನಮಗೆ ಎಂಟಿ ಸೆಟೇ ಸಿಗುತ್ತೆ ಬಿಕಾಸ್ ಎಂಟಿ ಸೆಟ್ಟಲ್ಲಿ ಎಲಿಮೆಂಟ್ಸ್ಗಳಿರಲ್ಲ ಸೆಟ್ ಎಲ್ಲಿ ಎಲಿಮೆಂಟ್ಸ್ಗಳಿರುತ್ತೆ ಬಟ್ ಸೆಟ್ ಎಂಟಿಲಿ ಮತ್ತು ಎ ಸೆಟ್ಟಲ್ಲಿ ಯಾವುದೇ ಕಾಮನ್ ಎಲಿಮೆಂಟ್ಸ್ಗಳು ಇರೋದಿಲ್ಲ ಹಾಗಾಗಿ ನಮಗೆ ಎಂಟಿ ಸೆಟ್ಟೇ ಸಿಗ್ತಾ ಹೋಗುತ್ತೆ ಹಾಗಾದರೆ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಯೂನಿಯನ್ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ಎ ಯೂನಿವರ್ಸಲ್ ಸೆಟ್ ಜೊತೆಗೆ ಎ ಸೆಟ್ಟನ್ನೇ ಇಂಟರ್ಸೆಕ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಆಪರೇಟ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ
अगेन ए सेटे सिक्तावते याके एग्जांपल नोड़े सेट आफ आल स्टूडेंट्स इन युवर स्कूल अंत तकती अदरली स्कूल प्रतियोब स्टूडेंट्स मेंशन माती सेट ए अंतर्रे सेट आफ आल स्टूडेंट्स इन एट स्टैंडर्ड अंत तकड़े एट स्टैंडर्डल स्टूडेंट्स तकती सेट इंटरसेक्षन सेट आफ आल स्टूडेंट्स इन अ स्कूल अंतर्रे स्कूल फस्ट स्टैंडर्ड सेकेंड स्टैंडर्ड थर्ड स्टैंडर्ड अप टू 10 स्टैंडर्ड वर्गू इतर आ 10 1 टू 10 स्टैंडर्ड अल्ली निमगे ಇರುವಂತ ಎಲ್ಲ ಸ್ಟೂಡೆಂಟ್ಸ್ನ ಮೆನ್ಷನ್ ಮಾಡ್ತೀವಿ. ಹಾಗೆಯೇ ಸೆಟ್ ಎಯಲ್ಲಿ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಏತ್ ಸ್ಟ್ಯಾಂಡರ್ಡ್ ಅಂತ ತೊಗೊಂಡ್ರೆ ಏತ್ ಸ್ಟ್ಯಾಂಡರ್ಡಲ್ಲಿರುವಂತಹ ಸ್ಟೂಡೆಂಟ್ಸ್ಗಳನ್ನ ಮಾತ್ರ ಮೆನ್ಷನ್ ಮಾಡ್ತೀವಿ. ಈಗ ಇಂಟರ್ಸೆಕ್ಷನ್ ಮಾಡಿದಾಗ ಸೆಟ್ ಯೂನಿವರ್ಸಲ್ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟು ಸೆಟ್ ಎಯಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ಗಳನ್ನ ತೊಗೊಂಡ್ರೆ ಯೂನಿವರ್ಸಲ್ ಸೆಟ್ಟಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? ಏತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಮಾತ್ರ ಸೆಟ್ ಎಯಲ್ಲಿರುವಂಥ ಕಾಮನ್ ಎಲಿಮೆಂಟ್ಸ್ಗಳು ಯಾರ್ಯಾರು? ಏತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಮಾತ್ರ. ಹಾಗಾದರೆ ಎ ಇಂಟರ್ಸೆಕ್ಷನ್ ಮಾಡಿದ್ರೆ ಯೂನಿವರ್ಸಲ್ ಸೆಟ್ ಇಂಟರ್ಸೆಕ್ಷನ್ ಎ ಮಾಡಿದಾಗ ಕಾಮನ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? ದಟ್ ಈಸ್ ಸೆಟ್ ಎ. ಹಾಗಾಗಿ ಸೆಟ್ ಎನೇ ಬರುತ್ತಾಗುತ್ತೆ. ಹಾಗೆ ಎ ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ ಎನೇ ತಗೊಂಡ್ರೆ ಸೆಟ್ ಎನೇ ಸಿಗುತ್ತೆ. ಯಾಕೆಂದರೆ ಸೆಟ್ ಎಲ್ಲಿ ಇರೋಂಥ ಕಾಮನ್ ಎಲಿಮೆಂಟ್ಸ್ಗಳು ಸೆಟ್ ಎಲ್ಲೇ ಇರ್ತವೆ. ಹಾಗಾಗಿ ವಿಚ್ ಇಸ್ ಗಿವನ್ ಸೆಟ್ ಎ ಮೆನ್ಷನ್ ಆಗ್ತಾಗುತ್ತೆ. ಹಾಗೆಯೇ ದಿಸ್ ಒನ್ ಇಸ್ ಎ ಡಿಸ್ಟ್ರಿಬ್ಯೂಟಿವ್ ಲಾ. ಡಿಸ್ಟ್ರಿಬ್ಯೂಟಿವ್ ಲಾ ಏನ ಇರ್ತಾಗುತ್ತೆ? ಇಸ್ ಎ ಲಾ ಆಫ್ ಐಡೆಂಟಿಟಿ, ಸಾರಿ, ಲಾ ಆಫ್ ಯೂನಿವರ್ಸಲ್ ಇನ್ ಇಂಟರ್ಸೆಕ್ಷನ್ಸ್. ಆ್ಯಂಡ್ ದಿಸ್ ಒನ್ ಇಸ್ ಎ ಲಾ ಆಫ್ ಐಡೆಂಟಿಟಿ, ಲಾ ಆಫ್ ಐಡೆಂಟಿಟಿ ಆ್ಯಂಡ್ ಅಸೋಸಿಯೇಟಿವ್ ಕಾಮ್ಯುಟೇಟಿವ್ ಆ್ಯಂಡ್ ದಿಸ್ ಒನ್ ಇಸ್ ಐಡಮ್ ಪೊಟೆಂಟ್ ಲಾ. ಆಯ್ತಲ್ವಾ? ಹಾಗೆ ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಸಿ, ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಮಾಡಿಕೊಂಡು ದಟ್ ಈಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ಇಂಟರ್ಸೆಕ್ಷನ್ ಓವರ್ ಯೂನಿಯನ್. ಓಕೆನಾ? ಯೂನಿಯನ್ ಓವರ್ ಇಂಟರ್ಸೆಕ್ಷನ್ ಮಾಡ್ಬೋದು ನಾವಿಲ್ಲಿ. ಎ ಇಂಟರ್ಸೆಕ್ಷನ್ ಆಫ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಬಿ ಯೂನಿಯನ್ ಎ ಇಂಟರ್ಸೆಕ್ಷನ್ ಸಿ ಅನ್ನೋದನ್ನು ಸ್ಯಾಟಿಸ್ಫೈಡ್ ಆಗುತ್ತೆ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರಾಪರ್ಟೀಸ್ಗಳನ್ನ ಹಿಡ್ಕೊಂಡು ನಿಮಗೆ 3 marks ಕ್ವಶನ್ಸ್ ಆರ್ 5 marks ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಗೊತ್ತಾಯ್ತಲ್ಲ ಹೇಳಿದ್ದು. ಸೊ ಪ್ರಾಬ್ಲಮ್ಸ್ಗಳು ಏನಿದ್ದಾವೆ ಅಂತ ಎಕ್ಸಸೈಜ್ 1.4 ಅಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಡಿಸ್ಜಾಯಿಂಟ್ ಸೆಟ್ ಅನ್ನೋ ಒಂದು ಟಾಪಿಕ್ ಇದೆ. ಆ ಡಿಸ್ಜಾಯಿಂಟ್ ಸೆಟ್ ಅಂದರೆ ಏನು ಅನ್ನೋದಕ್ಕೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಹಾಗಾದರೆ ಡಿಸ್ಜಾಯಿಂಟ್ ಸೆಟ್ ಅಂದರೆ ಏನು ಬರ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಡಿಸ್ಜಾಯಿಂಟ್ ಸೆಟ್ ಅಂತ ಹೇಳಬೇಕು ಅಂದರೆ ಇಲ್ಲಿ ನಾವು ಇಂಟರ್ಸೆಕ್ಷನ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೊತಾ ಹೋಗ್ತೀವಿ. ಹಾಗಾದರೆ ಕಾನ್ಸೆಪ್ಟ್ ಏನು? ಇಫ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ಸ್, ಎ ಮತ್ತು ಬಿ ಅನ್ನೋದು ಎರಡು ಸೆಟ್ಗಳಾಗಿದೆ. ಸಚ್ ದಟ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಎಮ್ ಟಿ. ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ನಮಗೆ ಎಮ್ ಟಿ ಸೆಟ್ ಅಂತ ಏನಾದರೂ ಬಂತು ಅಂದರೆ, ಅಂದರೆ ಸೆಟ್ ಎ ಮತ್ತು ಸೆಟ್ ಬಿಯಲ್ಲಿ ಯಾವುದೇ ಕಾಮನ್ ಎಲಿಮೆಂಟ್ಸ್ಗಳಿಲ್ಲ, ಯಾವುದೇ ಕಾಮನ್ ಎಲಿಮೆಂಟ್ಸ್ಗಳು ಇಲ್ಲ ಅಂದಾಗ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಎಮ್ ಟಿ ಆಗ್ತಾ ಹೋಗುತ್ತೆ. ಹೌದಲ್ವಾ? ಹಾಗಾದರೆ ಎ ಮತ್ತು ಬಿ ಅನ್ನೋದನ್ನ ಏನಂತ ಕರಿತೋಗ್ತೀರಾ? ದೆನ್ ಎ ಆ್ಯಂಡ್ ಬಿ ಆರ್ ಕಾಲ್ಡ್ ಅ ಡಿಸ್ಜಾಯಿಂಟ್ ಸೆಟ್. ನೇಮ್ ಮೆನ್ಷನ್ ಮಾಡ್ತಾ ಇದೆ, ಜಾಯಿಂಟ್ ಸೆಟ್ ಆ ಡಿಸ್ಜಾಯಿಂಟ್ ಸೆಟ್ ಆ? ಡಿಸ್ಜಾಯಿಂಟ್ ಸೆಟ್ ಅಂದರೆ ಜಾಯಿಂಟ್ ಆಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಹಾಗಾಗಿ ಇಫ್ ಎ ಆ್ಯಂಡ್ ಬಿ ಆರ್ ಟು ಸೆಟ್ಸ್ ಸಚ್ ದಟ್ ದೆನ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಎಮ್ ಟಿ, ದೆನ್ ಎ ಆ್ಯಂಡ್ ಬಿ ಆರ್ ಕಾಲ್ಡ್ ಡಿಸ್ಜಾಯಿಂಟ್ ಸೆಟ್. ಎ ಮತ್ತು ಬಿ ಅನ್ನೋದನ್ನ ಏನಂತ ಕರಿತಾ ಹೋಗ್ತೀರಾ? ಡಿಸ್ಜಾಯಿಂಟ್ ಸೆಟ್. ಯಾವಾಗ ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಎಮ್ ಟಿ ಬಂತು ಅಂದರೆ ದೆನ್ ವಿ ಕಾಲ್ ದಟ್ ಎ ಆ್ಯಂಡ್ ಬಿ ಆರ್ ಡಿಸ್ಜಾಯಿಂಟ್ ಸೆಟ್. ಓಕೆನಾ? ಇದಿಷ್ಟು ನಿಮಗೆ ಡಿಸ್ಜಾಯಿಂಟ್ ಸೆಟ್. ಓಕೆನಾ? ಹಾಗಾದರೆ ಇದಕ್ಕೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು ಸೆಟ್ ಎ ಇಸ್ ಈಕ್ವಲ್ಸ್ ಟು 1357. ಹಾಗೆ ಸೆಟ್ ಬಿ ಇಸ್ ಈಕ್ವಲ್ಸ್ ಟು 2468. ಹಾಗಾದರೆ ಎ ಇಂಟರ್ಸೆಕ್ಷನ್ ಬಿ ಮಾಡ್ತಾ ಇದ್ದೀವಿ ಅಂದಾಗ ಎಮ್ ಟಿ ಬಂದ್ಬಿಡುತ್ತೆ. ಹೌದಾ? ಹೇಗೆ? ಸೆಟ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೇನು? ಸೆಟ್ ಎ ಅಲ್ಲಿರೋಂಥ ಕಾಮನ್ ಎಲಿಮೆಂಟ್ಸ್ ಆ್ಯಂಡ್ ಸೆಟ್ ಬಿ ಅಲ್ಲಿರೋಂಥ ಕಾಮನ್ ಎಲಿಮೆಂಟ್ಸ್ಗಳು ನೋಡ್ತಾ ಹೋಗ್ತೀರಾ. 1357 ಇದೆ, ಬಟ್ ಸೆಟ್ ಬಿ ಅಲ್ಲಿ 2468 ಇದೆ. ಬಟ್ ಇಂಟರ್ಸೆಕ್ಷನ್ ಮಾಡಿದಾಗ ಎರಡರಲ್ಲೂ ಕಾಮನ್ ಇರೋ ಎಲಿಮೆಂಟ್ಸ್ಗಳನ್ನ ಮಾತ್ರ ಬರಿಬೇಕಾಗಿತ್ತು. ಬಟ್ ಕಾಮನ್ ಇದಾವ? ಇಲ್ಲ. ಕಾಮನ್ ಇಲ್ಲ ಅಂದ್ರೆ ನಮಗೇನಾಗುತ್ತೆ? ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ನಮಗಲ್ಲಿ ಎಲಿಮೆಂಟ್ಸ್ಗಳೇ ಇಲ್ಲ ಅಂದಾಗ ನಮ್ಗೇನು ಬರಿತಾ? ಡಿಸ್ಜಾಯಿಂಟ್, ಎಂಪ್ಟಿ ಸೆಟ್ ಬರಿತಾ ಹೋಗ್ತೀರಾ. ಹಾಗಾದರೆ ಈ ಎ ಆ್ಯಂಡ್ ಬಿ ಎಲ್ಲ ಏನಾಗ್ತಾ ಹೋಗುತ್ತೆ? ಡಿಸ್ಜಾಯಿಂಟ್ ಸೆಟ್ಗಳಾಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಇದು ನಿಮಗೆ ಡಿಸ್ಜಾಯಿಂಟ್ ಸೆಟ್ಸ್ ಪ್ರಾಪರ್ಟೀಸ್ ನೋಡಿದ್ರಿ, ಇಂಟರ್ಸೆಕ್ಷನ್ಸ್ನ ಡೆಫಿನೇಷನ್ಸ್ ನೋಡಿದ್ರಿ, ಅದಾದಮೇಲೆ ಇಂಟರ್ಸೆಕ್ಷನ್ ಕಾನ್ಸೆಪ್ಟ್ ಇಟ್ಕೊಂಡು ಡಿಸ್ಜಾಯಿಂಟ್ ಸೆಟ್ ಅನ್ನೋದು ನೋಡಿದ್ರಿ. ಡಿಸ್ಜಾಯಿಂಟ್ ಸೆಟ್ ಆದಮೇಲೆ ಡಿಫ್ರೆನ್ಸ್ ಆಫ್ ಟೂ ಸೆಟ್ ನೋಡ್ತಾ ಹೋಗೋಣ. ಡಿಫ್ರೆನ್ಸ್ ಆಫ್ ಟೂ ಸೆಟ್ಸ್ ಏನು ಹೇಳ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ. ಎಸ್, ಡಿಫ್ರೆನ್ಸ್ ಆಫ್ ಟೂ ಸೆಟ್ ಹೇಳೋದಾದರೆ, ಎಸ್, ಡಿಫ್ರೆನ್ಸ್ ಆಫ್ ಟೂ ಸೆಟ್ಸ್ ತಗೋಬೇಕಾದ್ರೆ ದ ಡಿಫ್ರೆನ್ಸ್ ಆಫ್ ದ ಸೆಟ್ಸ್ ಎ ಆ್ಯಂಡ್ ಬಿ, ದ ಡಿಫ್ರೆನ್ಸ್ ಆಫ್ ದ ಸೆಟ್ಸ್ ಎ ಆ್ಯಂಡ್ ಬಿ ಇನ್ ದಿಸ್ ಆರ್ಡರ್
is the set of elements which belongs to the set A but not in B. Andre A minus B difference of two sets antandre aa element gulu A l irbeku B alli irbardu. Gotaita? That is A minus B namage sigtavu. Hagadre A minus B na navu set builder form alli baredidre A minus B is equals to x such that x belongs to the set A and x does not belong to the set B. Andre aa x anna element gulu A l irbeku aa x anna elements gulu B alli irbardu. Hagidre matra adu A minus B. ಹಾಗಾದ್ರೆ ಎಕ್ಸಾಂಪಲ್ ನೋಡೋದಾದ್ರೆ ಡಿಫ್ರೆನ್ಸ್ ಆಫ್ ಟು ಸೆಟ್ಸ್ ನ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಹಾಗಾದ್ರೆ ಸೆಟ್ ಎ ಇಸ್ ಈಕ್ವಲ್ಸ್ ಟು ದ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 4 5 6 7 8 9 10 ಅಂಡ್ ಸೆಟ್ ಬಿ ಇಸ್ ಈಕ್ವಲ್ಸ್ ಟು 1 2 3 4 5. ಹಾಗಾದ್ರೆ ಎ ಮೈನಸ್ ಬಿ ಮಾಡಿ ಅಂತಂದ್ರೆ ಫೈನಲಿ ಎ ಮೈನಸ್ ಬಿ ಅಂತಂದ್ರೆ ಡೆಫಿನೇಷನ್ಸ್ ಏನಂತ ಹೋಗುತ್ತೆ, ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಬಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಅಂದ್ರೆ ಎಕ್ಸ್ ಅನ್ನೋ ಎಲಿಮೆಂಟ್ಸ್ಗಳು ಎ ಮೈನಸ್ ಬಿ ಬರುವಂತ ಎಲಿಮೆಂಟ್ಸ್ಗಳು ಎ ಅಲ್ಲಿ ಮಾತ್ರ ಇರಬೇಕು, ಬಿ ಅಲ್ಲಿ ಇರಬಾರ್ದು. ಹೌದಲ್ವಾ? ಹಾಗಾದ್ರೆ ಬಿ ಅಲ್ಲಿ ಬರ್ದಿರೋ ಎಲಿಮೆಂಟ್ಸ್ಗಳು ಯಾವ್ದಾದ್ರು, ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 to 10 ವರೆಗೂ ಎಲಿಮೆಂಟ್ಸ್ ಇದೆ, ಹಾಗೆ ಸೆಟ್ ಬಿ ಅಲ್ಲಿ 1 2 3 4 5 ಇದೆ. ಹಾಗಾದ್ರೆ ಎಕ್ಸ್ ಅನ್ನೋ ಎಲಿಮೆಂಟ್ಸ್ಗಳು ಓನ್ಲಿ ಇನ್ ದ ಸೆಟ್ ಎ ಅಲ್ಲಿ ಇರಬೇಕು, ಬಿ ಅಲ್ಲಿ ಇರಬಾರ್ದು. ಹಾಗಾದ್ರೆ 1 2 3 4 5 ಅನ್ನೋದು ಸೆಟ್ ಬಿ ಅಲ್ಲಿದೆ, ಹೌದಲ್ವಾ? ಹಾಗಾದ್ರೆ 1 2 3 4 5 ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ತೀರ ಅಥವಾ ಎಕ್ಸ್ಕ್ಲೂಡ್ ಮಾಡ್ತಾ ಹೋಗ್ತೀರ, ಬಿಟ್ಬಿಡ್ತೀರ. ಹಾಗಾದ್ರೆ ಉಳ್ಕೊಂಡಿರೋ ಎಲಿಮೆಂಟ್ಸ್ಗಳು ಯಾವ್ದಾದ್ರು ಉಳ್ಕೊಂಡಿರೋ ಎಲಿಮೆಂಟ್ಸ್ಗಳು 6 7 8 9 10, ಹೌದಾ? 6 ಬಿಲಾಂಗ್ಸ್ ಟು ದ ಸೆಟ್ ಎ ಬಟ್ 6 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಹಾಗೆ 7 ಬಿಲಾಂಗ್ಸ್ ಟು ದ ಸೆಟ್ ಎ, 7 ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಬಿ. ಹಾಗೇನೆ 8 ಬಿಲಾಂಗ್ಸ್ ಟು ದ ಸೆಟ್ ಎ, 8 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. 9 ಬಿಲಾಂಗ್ಸ್ ಟು ದ ಸೆಟ್ ಎ, 9 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಹಾಗೇನೆ 10 ಬಿಲಾಂಗ್ಸ್ ಟು ದ ಸೆಟ್ ಎ, 10 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಸ್ಯಾಟಿಸ್ಫೈಡ್ ಆಗ್ತದೆ ಕಂಡೀಷನ್ x such that x belongs to the set A and x does not belongs to the set B. So satisfied ಆಗಿರುವಂತ ಎಲಿಮೆಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಇದೀನಿ, ದಟ್ ಈಸ್ ಎ ಮೈನಸ್ ಬಿ. ವಾಟ್ ಅಬೌಟ್ ಬಿ ಮೈನಸ್ ಎ? ಬಿ ಮೈನಸ್ ಎ ಅಂತ ಹಾಗಾದ್ರೆ ಬಿ ಮೈನಸ್ ಎ ಅಂತ ಅರ್ಥ ಏನಾಗಿದ್ರೆ, ಬಿ ಮೈನಸ್ ಎ ಬರೀತಾ ಇದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಅಲ್ಲಿ x such that x belongs to the set B and x does not belongs to the set A. ಎ ಮೈನಸ್ ಬಿ ಮಾಡಿದ್ರೆ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ. ಬಿ ಮೈನಸ್ ಎ ಬರ್ದಾದ್ರೆ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ. ಹಾಗಾದ್ರೆ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಅಂದರೆ 1 2 3 4 5 ಆ್ಯಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಅಂದರೆ ಎ ಅಂದರೆ ಸೆಟ್ ಎ ಬರ್ದಲೇ ಇರುವಂಥ ಎಲಿಮೆಂಟ್ಸ್ಗಳು ಯಾವ್ದಾದ್ರು ಬರೀಬೇಕು. ಹಾಗಾದ್ರೆ ಎ ಮೈನಸ್ ಬಿ 6 7 8 9 10 ಬರ್ತಾ ಇದೆ, ಬಿ ಮೈನಸ್ ಎ ಅಲ್ಲಿ 1 2 3 4 5 ಬರ್ತಾ ಹೋಗುತ್ತೆ, ಹೌದಲ್ವಾ? ಹಾ, ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಬಿ 1 2 3 4 5, 1 ಬಿಲಾಂಗ್ಸ್ ಟು ಸೆಟ್ ಬಿ, 1 ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ. ಓಕೆ, ಸಾರಿ, ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ ಆಗಲ್ವಾ? ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ ಅಂತಂದ್ರೆ ಎಲಿಮೆಂಟ್ಗಳು, ಸಾರಿ, ಎಕ್ಸಾಂಪಲ್ ಚೇಂಜಸ್ ಆಗುತ್ತೆ, ಬಿ ಮೈನಸ್ ಎ ಬರೋದಿಲ್ಲ. ಸೊ ಚೆಕ್ ಮಾಡ್ಕೊಳ್ಳೋಣ, ಡಸ್ ನಾಟ್ ಎ ಮೈನಸ್ ಬಿ ಮತ್ತೆ ಬಿ ಮೈನಸ್ ಎ ಈಕ್ವಲ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬಿ ಮೈನಸ್ ಎ ಫೈಂಡ್ ಔಟ್ ಮಾಡ್ತಾ ಹೋಗೋಣ, ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ, ಎಕ್ಸಾಂಪಲ್ ಟು ನೋಡೋದಾದ್ರೆ, ಲೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 4 5 6 ಅಂಡ್ ಬಿ ಇಸ್ ಈಕ್ವಲ್ಸ್ ಟು 2 4 6 8, ಹೌದಲ್ವಾ? ಎಲ್ಲಿ ಎಲಿಮೆಂಟ್ಸ್ ಯಾರು ಬರ್ತಾ ಇದೆ? 1 2 3 4 5 6 ಅಂಡ್ ಬಿ ಅಲ್ಲಿರುವಂತ ಎಲಿಮೆಂಟ್ಸ್ ಗಳು ಯಾವ್ದು? 2 4 6 8. ಅಂಡ್ ಎ ಮೈನಸ್ ಬಿ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಆಗ್ಬೇಕಾಗಿತ್ತು, ಹೌದಲ್ವಾ? ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಬಿ ಅಂದಾಗ ಎಲಿಮೆಂಟ್ಸ್ ಗಳು ಯಾವ್ದಾದ್ರು ಬರ್ತಾ ಹೋಗುತ್ತೆ? 2 4 6 ಅನ್ನೋದು ಸೆಟ್ ಎ ಲೂ ಇದೆ, ಹಾಗಾದ್ರೆ 2 ಡಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಎ, ಸಾರಿ, 2 ಕಾಮನ್ ಇದೆ,
ಹೌದಲ್ವಾ x belongs to the set a and x does not belongs to the set b ಆಗಬೇಕಾಗಿತ್ತು ಬಟ್ 2 belongs to the set a and 2 belongs to the set b ಬರ್ತಾ ಇದೆ ಕರೆಕ್ಟಾ ಹಾಗಾದ್ರೆ 2 ಅನ್ನೋ ಎಲಿಮೆಂಟ್ ನಮಗೆ ಸೆಟ್ a minus b ಗೆ ಬರೋದಿಲ್ಲ ಹಾಗೇನೆ 4 belongs to the set a also 4 does belongs to the set b also 4 4 ಕೂಡ ಬರೋದಿಲ್ಲ ಹಾಗೇನೆ 6 belongs to the set a and 6 belongs to the set b ನೋ ಆಗ್ತಾ ಇದೆ ಸೋ 6 ಕೂಡ ಬರೋದಿಲ್ಲ ಹಾಗಾದ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಸೆಟ್ b ಅಲ್ಲಿ ಬರ್ತಾ ಇರುವಂತ ಎಲಿಮೆಂಟ್ಸ್ ಗಳು ಯಾವುದು ಯಾವುದು that is 1 3 5 ಹೌದಲ್ವಾ 1 does not belongs to the set b 3 does not belongs to the set b and 5 does not belongs to the set b ಹೌದಲ್ವಾ 1 ಅನ್ನೋದು ಸೆಟ್ a ಇದೆ ಬಟ್ b ಅಲ್ಲಿ ಇಲ್ಲ ಹೌದಾ 1 belongs to the set a 3 belongs to the set a 5 belongs to the set a ಕರೆಕ್ಟಾ 1 belongs to the set a 1 ಅನ್ನೋದು ಸೆಟ್ a ಇದೆ ಬಟ್ b ಅಲ್ಲಿ ಇಲ್ಲ 3 ಅನ್ನೋದು ಸೆಟ್ a ಅಲ್ಲಿ ಇದೆ ಬಟ್ c b ಅಲ್ಲಿ ಇಲ್ಲ ಬಟ್ 5 ಅನ್ನೋದು ಸೆಟ್ a ಅಲ್ಲಿ ಇದೆ b ಅಲ್ಲಿ ಇಲ್ಲ ಹಾಗಾದ್ರೆ ಆ ಎಲಿಮೆಂಟ್ಸ್ ಗಳು ಇದರಲ್ಲೆಲ್ಲ ಹೋಗ್ತವೆ a b ಅಲ್ಲಿ ಹೋಗ್ತಾ ಹೋಗುತ್ತೆ ಹಾಗಾದ್ರೆ b a ಫೈಂಡ್ ಔಟ್ ಮಾಡಕ್ಕೆ ಇದ್ದರೆ b a ಹೇಳಿದಾಗ ಅಗೇನ್ 2 belongs to the set b also belongs to the set a belongs to the set b belongs to the set a 6 belongs to the set b 6 belongs to the set a so 8 ಅನ್ನೋದು ಸೆಟ್ ಎ ಇದೆಯಾ ಅದೇ ತಾನೆ ಕಂಡೀಷನ್ಸ್ ನಮಗೆ ಎಕ್ಸ್ ಬಿಲಾಂಗ್ಸ್ ಟು ಬಿ ಆಗಬೇಕು ಅಂಡ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ ಆಗಬೇಕು ಕರೆಕ್ಟ್ ಆ ಬಿ ಮೈನಸ್ ಎ ಆದ್ರೆ ಹಾಗಾದ್ರೆ ಸೆಟ್ ಎಕ್ಸ್ ಬಿಲಾಂಗ್ಸ್ ಟು ಬಿ 8 ಬಿಲಾಂಗ್ಸ್ ಟು ಸೆಟ್ ಬಿ ಬಟ್ ಅಂಡ್ 8 ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ 8 ಅನ್ನೋದು ಸೆಟ್ ಎ ಇದೆಯಾ ಇಲ್ಲ ಸೋ ಬಿ ಮೈನಸ್ ಏನಾಗ್ತಾ ಹೋಗುತ್ತೆ ಸಿಂಗಲ್ ಟನ್ ಸೆಟ್ 8 ಆಗ್ತಾ ಹೋಗುತ್ತೆ ಹೌದಲ್ವಾ 8 ಅನ್ನೋದು ಮಾತ್ರ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಹಾಗಾದ್ರೆ ಎ ಮೈನಸ್ ಬಿ ಈಕ್ವಲ್ಸ್ ಟು ಬಿ ಮೈನಸ್ ಏನಾ ಈಕ್ವಲ್ಸ್ ಟು ಇದ್ರೆ ಏನ ಅರ್ಥ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಅಂದ್ರೆ ಅರ್ಥ ಏನು ಸೊ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ಸ್ ಟು ಬಿ ಅಂದ್ರೆ ಏನು ಸೆಟ್ ಎ ಅಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ ಗಳು ಸೇಮ್ ಹ್ಯಾಸ್ ಇನ್ ದ ಸೆಟ್ ಬಿ ಹೌದಲ್ವಾ ಫಾರ್ ಎಕ್ಸಾಂಪಲ್ 1 2 3 4 5 ಇತ್ತು ಅಂದ್ರೆ ಇಲ್ಲೂ ಕೂಡ 1 2 3 4 5 ಇರಬೇಕು ಸೇಮ್ ಎಲಿಮೆಂಟ್ಸ್ ಗಳು ಇರಬೇಕು ಪ್ಲೇಸ್ಮೆಂಟ್ಸ್ ಬೇರೆ ಕಡೆ ಆಗಿರ್ಬೋದು 3 1 2 4 5 ಆಗಿರ್ಬೋದು ತೊಂದರೆ ಇಲ್ಲ ಬಟ್ ಸೆಟ್ ಎ ಅಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ಗಳು ಸೆಟ್ ಬಿ ಅಲ್ಲೂ ಇದ್ರೆ ಎ ಇಸ್ ಈಕ್ವಲ್ಸ್ ಟು ಬಿ ಆಗ್ತಾ ಹೋಗುತ್ತೆ ಸೇಮ್ ಎಲಿಮೆಂಟ್ಸ್ ಗಳು ಇತ್ತು ಅಂದ್ರೆ ಎ ಇಸ್ ಈಕ್ವಲ್ಸ್ ಟು ಬಿ ಆಗುತ್ತೆ ಹಾಗೇನೆ ಈಕ್ವಲ್ಸ್ ಇದ್ದಾಗ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎಂದ್ರೆ ಏನಾಗಿರ್ಬೇಕು ಎ ಮೈನಸ್ ಬಿ ಇರುವಂತಹ ಸೇಮ್ ಎಲಿಮೆಂಟ್ಸ್ ಗಳು ಬಿ ಮೈನಸ್ ಎ ಅಲ್ಲಿ ಇರಬೇಕು ಇದೆಯಾ 1 3 5 ಅನ್ನೋದು ಸೆಟ್ ಬಿ ಮೈನಸ್ ಎ ಇದೆಯಾ ಇಲ್ಲ ಸೊ ಎ ಮೈನಸ್ ಬಿ ಈಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಫಾರ್ ಎನಿ ಸೆಟ್ಸ್ ಯಾವ ಸೆಟ್ ಬೇಕಾದ್ರೂ ಕೊಡಿ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಸ್ಯಾಟಿಸ್ಫೈಡ್ ಆಗೇ ಆಗುತ್ತೆ ಇಂಥ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಚೆಕ್ ಮಾಡೋದಾದ್ರೆ ಬಿ ಮೈನಸ್ ಎ ಮಾಡಿದ್ರೆ ನಮಗೆ ಎಮ್ ಟಿ ಸೆಟ್ ಸಿಗ್ತಾ ಆಗುತ್ತೆ ಕರೆಕ್ಟಾ ಯಾಕೆ ಅಂದ್ರೆ 1 2 3 4 5 ಅನ್ನೋದು ಎಲಿಮೆಂಟ್ಸ್ ಗಳು ಸೆಟ್ ಎ ಅಲ್ಲೂ ಇದೆ ಸೆಟ್ ಬಿ ಅಲ್ಲೂ ಇದೆ ಹಾಗಾದ್ರೆ ಬಿ ಅಲ್ಲಿ ಮಾತ್ರ ಇರಬೇಕು ಎ ಅಲ್ಲಿ ಇರಬಾರ್ದು ಅಂದ್ರೆ ಆ ಎಲಿಮೆಂಟ್ಸ್ ಗಳು ಎಮ್ ಟಿ ಸೆಟ್ ಸಿಗ್ತಾ ಆಗುತ್ತೆ ಕರೆಕ್ಟಾ ಅಲ್ಲಿ ಯಾವ ಎಲಿಮೆಂಟು ಇಲ್ಲ ಕಾಮನ್ ಇರೋ ಎಲ್ಲ ಎಲಿಮೆಂಟ್ಸ್ ಗಳು ಸೆಟ್ ಎ ಅಲ್ಲಿದೆ ಹಾಗಾದ್ರೆ ಉಳ್ಕೊಂಡಿರೋ ಎಲಿಮೆಂಟ್ಸ್ ಗಳು ಯಾವ್ದು ಎಮ್ ಟಿ ಸೆಟ್ ಗಳು ಮಾತ್ರ ಸೊ ಅಗೇನ್ ಅಲ್ಲೂ ಕೂಡ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಆಗ್ತಾ ಹೋಗುತ್ತೆ ಇಲ್ಲೂ ಅಷ್ಟೇ ಎ ಮೈನಸ್ ಬಿ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಆಗ್ತಾ ಹೋಗುತ್ತೆ ಸೊ ಒಂದು ಕಾಮನ್ ಪ್ರಾಪರ್ಟಿ ಸಿಕ್ತು ಎ ಮೈನಸ್ ಬಿ ಈಸ್ ಆಲ್ವೇಸ್ ನಾಟ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಹೌದಾ ಇದನ್ನ ಇಂಪಾರ್ಟೆಂಟ್ ಬರೆದಿಟ್ಕೊಳ್ಳಿ ಒಂದ್ ಕಡೆ ಹಾಗಾದ್ರೆ ನೆಕ್ಸ್ಟ್ ಡಿಫ್ರೆನ್ಸ್ ಆಫ್ ಟೂ ಸೆಟ್ ನೋಡಿದ್ರ ಇದರ ಮೇಲ್ಗಡೆ ಆಪರೇಷನ್ಸ್ ಆನ್ ಟೂ ಸೆಟ್ಸ್ ಅಲ್ಲಿ ನಿಮಗೆ ಒಂದು ಜಾಮೆಟ್ರಿಕಲ್ ಫಿಗರ್ಸ್ಗಳಿದೆ ಅದು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ ಅಥವಾ ನಾನು ಸೆಂಡ್ ಮಾಡ್ತೀನಿ ಅಷ್ಟು ಜಾಮೆಟ್ರಿಕಲ್ ವೆನ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ಸು ಎ ಯೂನಿಯನ್ ಬಿ ಬಿ ಯೂನಿಯನ್ ಸಿ ಅಥವಾ ಎ ಯೂನಿಯನ್ ಸಿ ಅಸೋಸಿಯೇಟಿವ್ ಲಾ ಪ್ರಾಪರ್ಟೀಸ್ಗಳನ್ನೆಲ್ಲ ಸ್ಯಾಟಿಸ್ಫೈಡ್ ಮಾಡ್ತಾ ಹೋಗುತ್ತೆ ಕಾಂಪಿಟೇಟಿವ್ ಅಸೋಸಿಯೇಟಿವ್ ಐಡೆಂಟಿಟಿ ಲಾಸ್ ಆಫ್ ಲಾಸ್ ಆಫ್ ಯೂನಿವರ್ಸ್ ಅಷ್ಟು ಪ್ರಾಪರ್ಟೀಸ್ಗಳನ್ನ ಸ್ಯಾಟಿಸ್ಫೈಡ್ ಮಾಡುವಂತಹ ವೆನ್ ಡಯಾಗ್ರಾಮ್ಗಳನ್ನ ಅಲ್ಲಿ ಬರೆದಿದ್ದಾರೆ ನಿಮಗೆ ಆ ವೆನ್ ಡಯಾಗ್ರಾಮ್ಗಳು ಕೂಡ ಇಂಪಾರ್ಟೆಂಟ್ ಬಿಕಾಸ್ ಆ ವೆನ್ ಡಯಾಗ್ರಾಮ್ನ ನಿಮಗೆ ಡ್ರಾನ್ ಮಾಡೋದಕ್ಕೆ ಹೇಳ್ತಾ ಹೋಗ್ತಾರೆ ಯಾವ ವೆನ್ ಡಯಾಗ್ರಾಮು ನಿಮಗೆ ಎ ಯೂನಿಯನ್ ಬಿನ ಸ್ಯಾಟಿಸ್ಫೈಡ್ ಮಾಡುತ್ತೆ ಅಥವಾ ಎ ಯೂನಿಯನ್ ಬಿ ಯೂನಿಯನ್ ಸಿನಾರ ಸ್ಯಾಟಿಸ್ಫೈಡ್ ಮಾಡುತ್ತೆ ಅನ್ನೋದನ್ನ ಕೇಳ್ತಾ ಹೋಗ್ತಾರೆ ಓಕೆನಾ ಸೊ ಆ ಜಾಮೆಟ್ರಿಕಲ್ ಫಿಗರ್ಗಳನ್ನ ಡ್ರಾನ್ ಮಾಡಿಕೊಂಡು ಅದ್ರ ಮೇಲೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ನನಗೆ ಕ್ಲಾರಿಫೈ ಮಾಡ್ಕೊತಾ ಹೋಗಬೇಕು
ओकेना एक्सरसाइज 1.4 ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಗಳನ್ನು ಈಗ ಸಾಲ್ವ್ ಮಾಡ್ತಾ ಹೋಗ್ತೀನಿ ಓಕೆನಾ ಎಸ್ ಎಸ್ ಇನ್ ದ ಫಸ್ಟ್ ಪ್ರಾಬ್ಲಮ್ ಎಕ್ಸರ್ಸೈಸ್ 1.4 ಅಲ್ಲಿ ಫೈಂಡ್ ದ ಯೂನಿಯನ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಕ್ವೆಶ್ಚನ್ಸ್ ಗಳಲ್ಲಿ ಯೂನಿಯನ್ ಆಫ್ ದ ಸೆಟ್ ಗಳನ್ನ ಮೆನ್ಷನ್ ಮಾಡ್ತಾ ಹೋಗಬೇಕು ಅಂದ್ರೆ ಕೊಟ್ಟಿರುವಂತಹ ಕ್ವೆಶ್ಚನ್ ಯಾವುದು ಫಸ್ಟ್ ಕ್ವೆಶ್ಚನ್ ಎಕ್ಸ್ ಸೆಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 3 5 and set y is equals to 1 2 3. We have to find x union y. X union y ಅಂದ್ರೆ ಅರ್ಥ ಏನು? X union y is the set which contains all the elements of the set x and all the elements of the set y. ಹಾಗಾದ್ರೆ set x ಅಲ್ಲಿ ಇರುವಂತ elements ಗಳು 1 3 5 ಬರ್ಕೊಂಡಿದ್ದೀನಿ ಓಕೆನಾ. ಹಾಗಾದ್ರೆ y ಅಲ್ಲಿ ಇರುವಂತ elements ಗಳು ಯಾವ್ದು? 1 2 3. ಹಾಗಾದ್ರೆ 1 ಮತ್ತೆ 3 ಅನ್ನೋದು set A ಅಲ್ಲಿ ಕಾಮನ್ ಎಲಿಮೆಂಟ್ ಇದೆ. ಕಾಮನ್ ಎಲಿಮೆಂಟ್ ಇದೆ ಅಂದ್ರೆ ನಾವೇನ್ ಮಾಡ್ಬೇಕು? ಒನ್ ಟೈಮ್ ಮಾತ್ರ ಬರ್ಕೋಬೇಕು. ಬರ್ಕೊಂಡಿದ್ದೀನಿ. ಹಾಗಾದ್ರೆ ರಿಮೈನಿಂಗ್ ಎಲಿಮೆಂಟ್ ಯಾವುದು? 2 ಮಾತ್ರ. ಹಾಗಾದ್ರೆ x union y is equals to ಅಂತ ಹೋಗುತ್ತೆ 1 3 5 2. ಇದು ನಿಮಗೆ x union y. ಹಾಗೇನೆ ಸೆಟ್ ಸೆಕೆಂಡ್ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಸೆಟ್ a is equals to a e i o u and b is equals to a b c. ಹಾಗಾದ್ರೆ ಇಲ್ಲಿ ಸೆಟ್ a ಮತ್ತೆ ಎಲಿಮೆಂಟ್ a ಮತ್ತೆ a ಅನ್ನೋದು ಸೆಟ್ b ಅಲ್ಲಿದೆ a ಅಲ್ಲಿದೆ. ಹಾಗಾದ್ರೆ a union b ಬರ್ಕೊಂಡ್ರೆ a union b ಬರ್ಕೊಂಡ್ರೆ ಏನಾಗ್ತಾ ಹೋಗುತ್ತೆ? ಸೆಟ್ a is equals to a e i o u. a ಬರ್ಕೊಂಡೆ ಕಾಮನ್ ಇರುವಂತ ಎಲಿಮೆಂಟ್ ಗಳನ್ನ ಒನ್ ಟೈಮ್ ಮಾತ್ರ ಬರ್ಕೋಬೇಕು. ಬರ್ಕೊಂಡಿದ್ದೀನಿ. ಯೂನಿಯನ್ ಮಾಡ್ತಾ ಇದ್ದಾನೆ. ಯೂನಿಯನ್ ಮಾಡ್ತಾ ಇದ್ದೀನಿ ಅಂದ್ರೆ ಸೆಟ್ a ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಅಂಡ್ ಸೆಟ್ b ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಬೇಕು. a e i o u and b c ಆರ್ ದ ಎಲಿಮೆಂಟ್ಸ್ ಆಫ್ ದ a ಯೂನಿಯನ್ b ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಹಾಗೇನೆ ಲೈಕ್ ಸೆಟ್ a ಇಸ್ ಈಕ್ವಲ್ಸ್ ಟು x ಸಚ್ ದಟ್ x ಇಸ್ ಎ ನ್ಯಾಚುರಲ್ ನಂಬರ್ ಅಂಡ್ ಮಲ್ಟಿಪಲ್ ಆಫ್ 3. x ಅನ್ನೋದು ಏನಾಗ್ತಾ ಇದೆ? ನ್ಯಾಚುರಲ್ ನಂಬರ್ಸ್ ಆಗ್ತಾ ಇದೆ. ಅಂಡ್ ದಟ್ ಈಸ್ ಎ ಮಲ್ಟಿಪಲ್ ಆಫ್ 3 ಅಂದ್ರೆ 3 ನ ಮಲ್ಟಿಪಲ್ಸ್ ಗಳನ್ನ ಬರಿತಾ ಹೋಗ್ಬೇಕು. ಹಾಗಾದ್ರೆ 3 ನ ಮಲ್ಟಿಪಲ್ಸ್ ಗಳು ಯಾವ್ದಾದ್ರು? 3 6 9 12. ಕರೆಕ್ಟ್ ಅಲ್ವಾ? 12 15 19 21. ಕರೆಕ್ಟ್ ಅಲ್ವಾ? 25 24 27 30. ಹೀಗೆ 3 ನ ಮಲ್ಟಿಪಲ್ಸ್ ಗಳನ್ನ ಬರಿತಾ ಹೋದ್ರೆ ನಮಗೆ ಸೆಟ್ ಅಲ್ಲಿ ಏನ್ ಬರ್ತಾ ಹೋಗುತ್ತೆ? 3 1 3 3 2 6 3 3 9 3 4 12 3 5 10 3 5 15. ಓಕೆ. ಹಾಗೆ 18 21 24. ದಟ್ ಈಸ್ ನಮ್ ಮಲ್ಟಿಪಲ್ಸ್ ಆಫ್ 3 ಸಿಕ್ತು. ಹಾಗೇನೆ ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6. ಎಚ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂದ್ರೆ ನಮ್ಗೆ ಏನಾಗ್ತಾ ಹೋಗುತ್ತೆ? 1 2 3 4 5 ಅಷ್ಟೇ ಅಲ್ವಾ? ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಹೌದಲ್ವಾ? ಈಗ ನಾವು ಎ ಯೂನಿಯನ್ ಬಿ ಮಾಡ್ಬೇಕು. ಹಾಗಾದ್ರೆ ಸೆಟ್ ಎನ ಟ್ಯಾಬ್ಲರ್ ಫಾರ್ಮ್ ಬರ್ಕೊಂಡೆ, ಸೆಟ್ ಬಿ ನ ಟ್ಯಾಬ್ಲರ್ ಫಾರ್ಮ್ ಬರ್ಕೊಂಡೆ. ಈಗ ಎ ಯೂನಿಯನ್ ಬಿ ಅಂದ್ರೆ ನಮಗೆ 1 2 3 4 5 3 3 ಬರ್ತ ಮತ್ತೆ ಇಲ್ಲ, ಯಾಕೆಂದ್ರೆ ಒನ್ ಟೈಮ್ ಮಾತ್ರ ರಿಪೀಟೆಡ್ ಆಗಿದೆ. ಸೊ 6 9 12 15 18 21 24 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಂದ್ರೆ ಎ ಯೂನಿಯನ್ ಬಿ ಅಂದ್ರೆ ವಿಚ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಎ ಅಂಡ್ ವಿಚ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಬಿ. ಸೆಟ್ ಎ ಯೂನಿಯನ್ ಬಿ ಮಾಡಿದಾಗ ನಮಗೆ ಇಷ್ಟು ಎಲಿಮೆಂಟ್ಸ್ ಗಳು ನಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಇದು ನಿಮಗೆ ಥರ್ಡ್ ಪ್ರಾಬ್ಲಮ್. ಹಾಗಾದ್ರೆ ಫೋರ್ತ್ ಪ್ರಾಬ್ಲಮ್, ಫೋರ್ತ್ ಏನಿದೆ ಅಂತ ನೋಡೋದಾದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ನಿಮಗೆ ಅಸೈನ್ಮೆಂಟ್ ಆಗಿ ಕೊಡ್ತಾ ಇದ್ದೀನಿ. ದಟ್ ಈಸ್ ಫೋರ್ತ್ ಪ್ರಾಬ್ಲಮ್. ಟೆಕ್ಸ್ಟ್ ಬುಕ್ ಇರುತ್ತೆ, ಟೆಕ್ಸ್ಟ್ ಬುಕ್ ಅಲ್ಲಿ ಫೋರ್ತ್ ಪ್ರಾಬ್ಲಮ್ ಏನಿದೆಯೋ ಅದನ್ನ ನೀವು ಸಾಲ್ವ್ ಮಾಡಿ ಅಸೈನ್ಮೆಂಟ್ ಆಗಿ ತಗೊಳ್ಳಿ. ಸೊ ಫಿಫ್ತ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಫಿಫ್ತ್ ಪ್ರಾಬ್ಲಮ್ ಅಲ್ಲಿ ಏನಿದೆ? ಸೆಟ್ ಎ ಇಸ್ ಈಕ್ವಲ್ಸ್ ಟು 1 2 3 ಅಂಡ್ ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎಂಪ್ಟಿ. ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಅಂದ್ರೆ ನಮ್ಗೆ ಏನಾಗುತ್ತೆ? ಬಿ ವಿಚ್ ಇಸ್ ಈಕ್ವಲ್ಸ್ ಟು ಎಂಪ್ಟಿ ಅಲ್ಲ. ಹಾಗಾದ್ರೆ ಎ ಯೂನಿಯನ್ ಇಂಟರ್ಸೆಕ್ಷನ್ ಎಂಪ್ಟಿ ಅಂದ್ರೆ ನಮಗೆ ವ್ಯಾಲ್ಯೂ ಏನಾಯ್ತು? ಎ ಯೂನಿಯನ್ ಇಂಟರ್ಸೆಕ್ಷನ್ ಎಂಪ್ಟಿ ಅಂದ್ರೆ ನಮಗೆ ಐಡಮ್ ಪಟೆಂಟ್ ಬಂದಿದ್ದು ಹೌದಲ್ಲ?
sorry, law of identity agitalva, that is A union MT is equals to A properties of union 2 in and of 2 sets how the law agarre A union of MT madkondaga namge set A ne bartagutte how the law idu nimge modalne problem okay na first topic na sorry exercise 1.4 na modalne problems na yaya tara idave anta nodidira naalak problems na solve madidini okay na ee tara problems enandre kelidre ನೀವು ಸಾಲ್ವ್ ಮಾಡಬೇಕು ಓಕೆ ಇದರಲ್ಲಿ ಒಂದು ಪ್ರಾಬ್ಲಮ್ನ ಅಸೈನ್ಮೆಂಟ್ ಆಗಿ ಕೊಟ್ಟಿದ್ದೀನಿ ದಟ್ ಈಸ್ ಫೋರ್ತ್ ಒನ್ ಪ್ರಾಬ್ಲಮ್ ದಟ್ ಈಸ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಒನ್ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಸಿಕ್ಸ್ ಅನ್ನೋದು ಸೆಟ್ ಎ ಆಗ್ತಾಗುತ್ತೆ ಹಾಗೆ ಸೆಟ್ ಬಿಯಲ್ಲಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಆ್ಯಂಡ್ ಸಿಕ್ಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ಟೆನ್ ಅನ್ನೋದು ನಿಮಗೆ ಎರಡು ಸೆಟ್ಗಳಿದೆ ಆ ಎರಡು ಸೆಟ್ನ ಎ ಯೂನಿಯನ್ ಬಿ ಫಾರ್ಮೆಟನ್ನು ನೀವು ಬರಿತಾ ಹೋಗಬೇಕು ಬರ್ಕೊಂಡು ನನಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ತಾ ಹೋಗಿ ಓಕೆ ಹಾಗಾದರೆ ನೆಕ್ಸ್ಟು ಸೆಕೆಂಡ್ ಪ್ರಾಬ್ಲಮ್ ಯಾವ ಥರ ಇದೆ ಅಂತ ನೋಡ್ಕೋಬೇಡ ಹಾಗಾದರೆ ಸೆಕೆಂಡ್ ಪ್ರಾಬ್ಲಮ್ ಯಾವ ಥರ ಇದೆ ಅಂದರೆ ಲೆಟ್ ಎ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಸೆಕೆಂಡ್ ಪ್ರಾಬ್ಲಮ್ ಲೆಟ್ ಎ ಇಸ್ ಈಕ್ವಲ್ಸ್ ಟು ಎ ಕಮ ಬಿ ಆ್ಯಂಡ್ ಸೆಟ್ ಬಿ ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಈಸ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ What is A union B? That's okay. Questions note down. Like A is equals to A comma B and B is equals to A B C. Is A is a subset of B? Yes, it is a yes. A is a subset of B because every element of A is also an element of is also an element of B. How the? Idhe thana nami definitions ho, subset hi na. Subset na definitions adhe thana hai. First question hai nil dhe hai, is A the subset of B? A li ratta prathiyo the elements kudhe na girmetu. Set B a girmetu. Haga B, S it is A is a subset of B because every element of A is also an element of B akta hai. So A is a subset of B. S. Haga dhe, yun nam kya ita thana hai? What is A union B? ಅಂದರೆ ಸೆಟ್ ಎ ಏನಿದೆ ಎ ಬಿ ಯೂನಿಯನ್ ಸೆಟ್ ಬಿ ಏನಿದೆ ಎ ಬಿ ಸಿ ಹಾಗಾದರೆ ಎ ಯೂನಿಯನ್ ಬಿ ಮಾಡಿಕೊಂಡ್ರೆ ಎ ಯೂನಿಯನ್ ಬಿ ಏನು ಇಲ್ಲೂ ಇದೆ ಇಲ್ಲೂ ಇದೆ ಹೌದಾ ಒನ್ ಟೈಮ್ ಬರ್ಕೊಂಡೆ ಬಿ ಇಲ್ಲೂ ಇದೆ ಇಲ್ಲೂ ಇದೆ ಒನ್ ಟೈಮ್ ಬರ್ಕೊಂಡೆ ಸಿ ಇದೆಯಾ ಎರಡರಲ್ಲೂ ಇಲ್ಲ ಬಟ್ ಸಿನ ಇನ್ಕ್ಲೂಡ್ ಮಾಡ್ಕೋಬೇಕು ಯಾಕೆ ಯೂನಿಯನ್ ಅಂದಾಗ ವಿಚ್ ಕಂಟೈನ್ಸ್ ದ ಸೆಟ್ ಆಲ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಆ್ಯಂಡ್ ಕಂಟೈನ್ಸ್ ದ ಆಲ್ ಎಲಿಮೆಂಟ್ಸ್ ಆಫ್ ಸೆಟ್ ಬಿ ಸೊ ಎ ಯೂನಿಯನ್ ಬಿ ಮಾಡಿಕೊಂಡಾಗ ನಮಗೇನು ಬರ್ತಾ ಇದೆ ಅದಕ್ಕೆ ಸೆಟ್ ಬಿ ಬರ್ತಾ ಇದೆ ಗೊತ್ತಾಯ್ತಾ ಹಾಂ ಇದು ನಿಮಗೆ ಸೆಕೆಂಡ್ ಪ್ರಾಬ್ಲಮ್ ಹಾಗಾದರೆ ಥರ್ಡ್ ಪ್ರಾಬ್ಲಮ್ ಏನಿದೆ ಅಂತ ನೋಡ್ತಾ ಹೋಗೋದಾದ್ರೆ ಇಫ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ಸ್ ಸಚ್ ದಟ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ದೆನ್ ವಾಟ್ ಈಸ್ ಎ ಯೂನಿಯನ್ ಬಿ ಥರ್ಡ್ ಒಂದು ಕ್ವಶನ್ಸ್ ಮಾಡ್ತಾ ಹೋಗಿ ಇಫ್ ಎ ಆ್ಯಂಡ್ ಬಿ ಆರ್ ಟೂ ಸೆಟ್ ಸಚ್ ದಟ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ದೆನ್ ವಾಟ್ ಈಸ್ ಎ ಯೂನಿಯನ್ ಬಿ ದೆನ್ ವಾಟ್ ಈಸ್ ಎ ಯೂನಿಯನ್ ಬಿ ಕೇಳ್ತಾ ಇದ್ದಾನೆ ಹೌದಲ್ವಾ ಪ್ರಾಬ್ಲಮ್ ಅಲ್ಲಿ ಎಸ್ ಓಕೆ ಹಾಗಾದ್ರೆ ಇಲ್ಲಿ ಏನ್ ಕ್ವಶನ್ಸ್ ಕೇಳ್ತಾ ಇರೋದು ಎ ಅಂಡ್ ಬಿ ಆರ್ ಟೂ ಸೆಟ್ಸ್ ಎ ಮತ್ತೆ ಬಿ ಅನ್ನೋದು ಏನಾಗ್ತಾ ಇದೆ ಇಲ್ಲಿ ಎರಡು ಸೆಟ್ಗಳಾಗಿದೆ ಸಚ್ ದಟ್ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಕಂಡೀಷನ್ಸ್ ಕೊಡ್ತಾ ಇದ್ದಾನೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಎಲಿಮೆಂಟ್ ಆಫ್ ಇಸ್ ಆಲ್ಸೋ ಎಲಿಮೆಂಟ್ ಆಫ್ ಬಿ ಹೌದಲ್ವಾ ಕಂಡೀಷನ್ ಅದೇ ತಾನೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ಆಲ್ಸೋ ಅನ್ ಎಲಿಮೆಂಟ್ ಆಫ್ ಬಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ವಾಟ್ ಈಸ್ ಎ ಯೂನಿಯನ್ ಬಿ ಐದರ್ ಬಿ ಆಗಿರ್ಬೋದು ಅಥವಾ ಎ ಆಗಿರ್ಬೋದು ಯಾಕೆ ಎಕ್ಸಾಂಪಲ್ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿದ್ರೆ ಎ ಮತ್ತೆ ಬಿ
is equals to set A kodta ida hage set B kodta idane set B is equals to A B C hagadre A is a subset of B agta hogta yes it is a subset of B agta hogute yakandre every element of A is also an element of B agta hogute hagagi A is a subset of B agta ide hagadre A into A union B madidaga namage bandittu A B C bandittu करेक्ट अल्वा हागागि आइदर ए आगुत्ते इल्लंद्रे बेरे एग्जांपल तगोंड्रे बी नो आगुत्ते हागागि ए यूनियन बी इज इक्वल्स टू बी बर्ता आगुत्ते ओकेना इदु निमगे थर्ड प्रॉब्लम इन फोर्थ प्रॉब्लम नोडदाद्रे यस ओके फोर्थ प्रॉब्लम नोड तगोण लेट ए इज इक्वल्स टू 1 2 3 4 एंड बी इज इक्वल्स टू 3 4 5 6 एंड सी इज इक्वल्स टू 5 6 7 8 एंड बी इज इक्वल्स टू 7 8 9 10 यस set A ಅಲ್ಲಿ 1 2 3 4 ಎಲಿಮೆಂಟ್ಸ್ ಇದೆ set B ಅಲ್ಲಿ 3 4 5 6 ಎಲಿಮೆಂಟ್ಸ್ ಇದೆ set C ಅಲ್ಲಿ 3 5 6 7 8 ಎಲಿಮೆಂಟ್ಸ್ ಇದೆ and set D ಅಲ್ಲಿ 7 8 9 10 ಎಲಿಮೆಂಟ್ಸ್ ಇದೆ find A union B first sub question A union C second one third one B union C find out ಮಾಡಬೇಕು fourth one B union D find out ಮಾಡಬೇಕು fifth one A union B union C intersections of three set find out ಮಾಡಬೇಕು ಹಾಗೆ intersection of three set sorry union of three set A union B union D and B union C union D na find out martta hogbeku hagadre first one kelta idane A union B A union B andre set A dira elements gunnella barkortira 1 2 3 4 and union with the set B that is 3 4 5 6 hagadre A union B enanta hogutte A union B enanta hogutte set A dira ella elements gunnella barkobeku 1 2 3 4 ಹಾಗೆ ಸೆಟ್ ಬಿ ಅಲ್ಲಿರುವಂತ ಎಲ್ಲಾ ಎಲಿಮೆಂಟ್ಸ್ ಅನ್ನು ಬರ್ಕೋಬೇಕು 3 4 5 6 ಬಟ್ 3 4 ಆಲ್ರೆಡಿ ರಿಟರ್ನ್ ಸೋ ಬ್ಯಾಡ್ಡೆ ಓನ್ಲಿ ಒನ್ಸ್ 3 4 5 6 ದಟ್ ಇಸ್ ಎ ಯೂನಿಯನ್ ಬಿ ಅಂದ್ರೆ ನಿಮಗೆ ಏನು ವ್ಯಾಲ್ಯೂ ಬರ್ತಾ ಇದೆ 1 2 3 4 5 6 ಬರ್ತಾ ಇದೆ ಹಾಗಾದ್ರೆ ಸೆಕೆಂಡ್ ಒನ್ ಏನು ಹೇಳಿದಾನೆ ಎ ಯೂನಿಯನ್ ಸಿ ಎ ಯೂನಿಯನ್ ಸಿ ಅಂದ್ರೆ ಹೇಗೆ 1 2 3 4 ಎಲಿಮೆಂಟ್ಸ್ ಅನ್ನು ಬರ್ಕೊಂಡ್ರಿ ಯೂನಿಯನ್ ಬಿ ಸಿ ಸೆಟ್ ದಟ್ ಇಸ್ 5 6 7 8 ಹಾಗಾದ್ರೆ ಇನ್ ಯೂನಿಯನ್ ಮಾಡ್ಕೊಂಡ್ರೆ ಎಲಿಮೆಂಟ್ ಗಳು ಏನು ಅಂತ ಆಗುತ್ತೆ 1 2 3 4 5 6 7 8 ಬರ್ತಾ ಆಗುತ್ತೆ ಬಿಕಾಸ್ ಇಟ್ ಕಂಟೈನ್ಸ್ ಆಲ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ A ಅಂಡ್ ದಿ ಸೆಟ್ C ಓಕೆ 5 6 7 8 ಸೆಟ್ C ಅಲ್ಲಿ ಇದೆ ಸೋ A ಯೂನಿಯನ್ C ಅಲ್ಲಿ ಅದನ್ನ ಬರ್ಕೊಳ್ತೀವಿ ಹಾಗಾದ್ರೆ ಥರ್ಡ್ ಒನ್ ಸಬ್ ಕ್ವೆಶ್ಚನ್ಸ್ ನೋಡೋದಾದ್ರೆ B ಯೂನಿಯನ್ C ಕೇಳೋಣ B union C ಅಂದ್ರೆ B set ಅಲ್ಲಿ ಇರುವಂತ ಎಲಿಮೆಂಟ್ಸ್ 3 4 5 6 union with set C is 5 6 7 8 ಹಾಗಾದ್ರೆ union ಮಾಡ್ಕೊಂಡ್ರೆ ನಮಗೆ ಎಲಿಮೆಂಟ್ಸ್ ಏನಾಗ್ತಾ ಹೋಗುತ್ತೆ B union C ಗೆ 5 6 7 8 and 3 4 ಹೌದಲ್ಲ which contains all the elements of the set B and all the elements of the set C 5 6 are returned once because they are common in set B and set C so set 4 fourth problem nodtadre fourth sub questions nodtadre B union D kelone B union D kelidaga B set barkobeku that is 3 4 5 6 and set D en helone 7 8 9 10 adare B union D madadaga namage enagutte it contains all the elements of the set B that is 5 6 7 8 and all the elements of the set D that is 9 and 10 yake 7 8 are already returned avadala sorry 3 4 5 6 7 8 9 10 3 4 5 6 7 8 9 10 are the elements of B union D aagta hogute gotaytala A union B find out aitu 1 2 3 4 5 6 elements ಗಳು ಬಂತು A union C ಮಾಡಿದ್ವಿ 1 2 3 4 5 6 7 8 elements ಗಳು ಬಂತು B union C ಮಾಡಿದ್ವಿ 5 6 7 8 3 4 ಅಥವಾ 3 4 5 6 7 8 ಬರ್ತಾ ಹೋಗುತ್ತೆ B union D ಮಾಡಿದಾಗ 3 4 5 6 7 8 9 10 elements ಗಳು ಬರ್ತಾ ಇದೆ ಹಾಗಾದ್ರೆ ಇವಾಗ fifth one sub questions ನೋಡ್ತಾ ಹೋಗೋದಾದ್ರೆ fifth one ಅಂತ ಹೇಳೋಣ A union B union C A union B union C ಅಂದ್ರೆ 1 2 3 4 1 2 3 4 that is A set union with B set 3
4, 5, 6 is given here with a C set. 5, 6, 7, 8. Okay. Iga naavu A union B union C barikorta hobeku andre which contains all the elements of the set A and set B and set C. Hagadre maarkobekadre which contains all the elements of the set A andre 1, 2, 3, 4 barkortira and 3, 4 already written. So in the remaining elements are 5 and 6 and 5, 6 are also written. So in the remaining elements are 7 and 8. Hagadre A union B union C madda namage value bartade 1, 2, 3, 4, 5, 6, 7, 8. Idanna heegu kelthare A union of B union C find out maadi antanu kelthare. Avaglu namage same bartha hogutte because idishtu naavu bitre 3, 4, 5, 6, 7, 8 ಅನ್ನ ಯೂನಿಯನ್ ಪಾಯಿಂಟ್ ಔಟ್ ಮಾಡಿದ್ರೆ 3, 4, 5, 6, 7, 8 ಬರ್ತಾಗುತ್ತೆ. ಈಸ್ ಯೂನಿಯನ್ ವಿತ್ 1, 2, 3, 4. ಸೊ 1, 2, 3, 4, 5, 6, 7, 8 ಬಂದೇ ಬರುತ್ತೆ. ಸೇಮ್ ಎಲಿಮೆಂಟ್ಸ್ ಗಳು ಬರ್ತಾ ಹೋಗುತ್ತೆ. ಓಕೆನಾ? ಇದು ನಿಮಗೆ ಎ ಯೂನಿಯನ್ ಆಫ್ ಬಿ ಯೂನಿಯನ್ ಸಿ. ಹಾಗಾದ್ರೆ ಸಿಕ್ಸ್ತ್ ಒನ್ ಏನ್ ಕೇಳೋಣ? ಸಿಕ್ಸ್ತ್ ಒನ್ ಎ ಯೂನಿಯನ್ ಬಿ ಯೂನಿಯನ್ ಡಿ. ಎ ಯೂನಿಯನ್ ಬಿ ಯೂನಿಯನ್ ಡಿ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಗಳನ್ನ ಫಸ್ಟ್ ಬರ್ಕೋಣ. ಸೆಟ್ ಎ ಇಸ್ ಯೂನಿಯನ್ ವಿತ್ ಸೆಟ್ ಬಿ 3, 4, 5, 6 and union with the set D that is 7, 8, 9, 10. Set A, set B, set D is already, so is a union. How the above? Elements we have to put which contains all the elements of the set A, 1, 2, 3, 4 and all the elements of the set B and 3, 5, 5, 6 and all the elements of set D. 9, 7, 8, 9, 10. ಹಾಗಾದ್ರೆ ಎ ಯೂನಿಯನ್ ಆಫ್ ಬಿ ಸಾರಿ ಎ ಯೂನಿಯನ್ ಬಿ ಯೂನಿಯನ್ ಡಿ ಮಾಡಿದ್ರೆ ನಮಗೆ ಏನ್ ಬರ್ತಾ ಹೋಗುತ್ತೆ? 1, 2, 3, 4, 5, 6, 7, 8, 9, 10 ಬರ್ತಾ ಹೋಗುತ್ತೆ. ಗೊತ್ತಾಯ್ತಲ್ವಾ? ಇದು ನಿಮಗೆ ಎ ಯೂನಿಯನ್ ಬಿ ಯೂನಿಯನ್ ಡಿ. ಇದು ಲಾಸ್ಟ್ ಒನ್ ಬಿ ಯೂನಿಯನ್ ಸಿ ಯೂನಿಯನ್ ಡಿ. ಬಿ ಯೂನಿಯನ್ ಸಿ ಯೂನಿಯನ್ ಡಿ ನೋಡ್ತಾ ಹೋಗೋದಾದ್ರೆ ಬಿ ಯೂನಿಯನ್ ಸಿ ಯೂನಿಯನ್ ಡಿ ಇಸ್ ಈಕ್ವಲ್ಸ್ ಟು ಸೆಟ್ ಬಿ ಅಲ್ಲಿರುವಂತಹ ಎಲಿಮೆಂಟ್ಸ್ 3, 4, 5, 6 and union with the set C 7, 5, 6, 7, 8 is union with the set D 7, 8, 9, 10. ಅದೆಲ್ಲ ನಿಮಗೆ ಸೆಟ್ ಡಿ 7, 8, 9, 10. ಹಾಗಾದ್ರೆ ಬಿ ಯೂನಿಯನ್ ಸಿ ಯೂನಿಯನ್ ಡಿ, ಬಿ ಯೂನಿಯನ್ ಸಿ ಯೂನಿಯನ್ ಡಿ ಇಸ್ ಈಕ್ವಲ್ಸ್ ಟು ಇಟ್ ಕಂಟೈನ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಬಿ 3, 4, 5, 6 and all the elements of the set B, sorry, set C, that is 5, 6, 7, 8, 5, 6, 7, 8 and all the elements of the set D, 7, 8, 9, 10, 7, 8, 9, 10. ಹಾಗಾದ್ರೆ B union C union D is equals to which contains all the elements of 3, 4, 5, 6, 7, 8, 9, 10. This is a B union C union D. ಇದಿಷ್ಟು ನಿಮಗೆ ಫಸ್ಟ್ ಮೈನ್, ಸೆಕೆಂಡ್ ಮೈನ್, ಥರ್ಡ್ ಮೈನ್, ಫೋರ್ತ್ ಮೈನ್ ಪ್ರಾಬ್ಲಮ್ಸ್ಗಳನ್ನ ಎಕ್ಸಸೈಸ್ 1.4 ಅಲ್ಲಿ ಸಾಲ್ವ್ ಮಾಡಿಸಿದ್ದೀನಿ. ಅದರಲ್ಲಿರುವಂಥ ಸಬ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿಸಿದ್ದೀನಿ. ಓಕೆನಾ? ಹಾಗೆಯೇ ಇಂಟರ್ಸೆಕ್ಷನ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳಿದೆ, ಆ ಪ್ರಾಬ್ಲಮ್ಸ್ಗಳನ್ನ ಇನ್ ದ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಇದಿಷ್ಟು ಟಾಪಿಕ್ ನಿಮಗೆ ಅರ್ಥ ಆಗಿದೆ, ಈ ಟಾಪಿಕ್ಸ್ಗಳ ಮೇಲೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ ಅಂತ ತಿಳ್ಕೊತಾ ಇದ್ದೀನಿ. ಸೊ ಏನಾದರೂ ಅಸೈನ್ಮೆಂಟ್ ಕೊಟ್ಟರೆ ವಾಟ್ಸಪ್ಪಲ್ಲಿ ಸಬ್ಮಿಟ್ ಮಾಡ್ತೀನಿ, ಅದರಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿ ನಮಗೆ ಸಬ್ಮಿಟ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು.